ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು. ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ಅಂಗವಿಕಲರಿಗೆ, ವಿಧವೆಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಇಲ್ಲಿದೆ ಮುಖ್ಯವಾದ ಮಾಹಿತಿ. ಹೌದು, ನೀವು ಸರ್ಕಾರದಿಂದ ಪಿಂಚಣಿ ಪೆನ್ಷನ್ ಸೌಲಭ್ಯವನ್ನ ಪಡೆಯುತ್ತಿದ್ದರೆ ಈ ಕೆಲಸವನ್ನ ತಪ್ಪದೆ ಮಾಡಿ, ಇಲ್ಲದಿದ್ದರೆ ನಿಮ್ಮ ಪಿಂಚಣಿ ಬರುವುದಿಲ್ಲ, ಪಿಂಚಣಿ ಬರುವುದು ಕಟ್ ಆಗಲಿದೆ. ಹೌದು, ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಏನು, ಯಾವೆಲ್ಲ ಬದಲಾವಣೆಗಳನ್ನ ಮಾಡಲಾಗಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈಗಾಗಲೇ ಅಂಗವಿಕಲರಿಗೆ ಪ್ರತಿ ತಿಂಗಳು 1400 ರೂಪಾಯಿ ಪಿಂಚಣಿ, ವಿಧವೆಯರಿಗೆ 1000 ರೂಪಾಯಿ ಹಾಗೂ ಎಲ್ಲ ಹಿರಿಯ ನಾಗರಿಕರಿಗೆ 1200 ರೂಪಾಯಿ ಪ್ರತಿ ತಿಂಗಳಿಗೆ ಪಿಂಚಣಿ ಸೌಲಭ್ಯ ಒದಗಿಸಿಕೊಡುತ್ತಿದೆ. ಈಗ ರಾಜ್ಯ ಸರ್ಕಾರವು ಪಿಂಚಣಿ ಯಾರು ಪಡೆಯುತ್ತಿದ್ದಾರೆ ಅಂತವರು ಈ ಕೆಲಸವನ್ನ ತಪ್ಪದೆ ಮಾಡಿ ಎಂದು ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಹೌದು, ಎಲ್ಲಾ ಪಿಂಚಣಿ ಪಡೆಯುತ್ತಿರುವವರಿಗೆ ಪಿಂಚಣಿ ಬರುವುದು ನಿಲ್ಲಬಾರದು. ಪ್ರತಿ ತಿಂಗಳು ಪಿಂಚಣಿ ಹಣವು ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾವಣೆಯಾಗಬೇಕು. ಅದಕ್ಕಾಗಿ ನೀವು ಮತ್ತೊಮ್ಮೆ ನಿಮ್ಮ ವಲಯಕ್ಕೆ ಬರುವ ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ನಿಮ್ಮ ವಲಯದ ತಲಾಟೆ ಅವರಿಗೆ ಭೇಟಿ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪೆನ್ಷನ್ ಪಡೆಯುತ್ತಿರುವ ರೆಸಿಪ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ದಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನ ಮತ್ತೊಮ್ಮೆ ದೃಢೀಕರಿಸಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಸರ್ಕಾರಿ ಪಿಂಚಣಿ ಪಡೆಯುತ್ತಿರುವವರು ಕೂಡ ಜೀವನ ಪ್ರಮಾಣ ಪತ್ರವನ್ನ ಆನ್ಲೈನ್ ಮತ್ತು ಆಫ್ಲೈನ್ನ ಮೂಲಕ ಸಲ್ಲಿಸುವಂತೆ ಸೂಚಿಸಲಾಗಿದೆ. ನೀವು ಆನ್ಲೈನ್ನಲ್ಲಿ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಲು ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ವೆಬ್ಸೈಟ್ ಮೂಲಕ ಅಪ್ಲೋಡ್ ಮಾಡತಕ್ಕದ್ದು. ಹಾಗಾಗಿ ಈ ವಿಡಿಯೋದ ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು.